بسم الله والحمد لله والصلاة والسلام على سيد الأنبياء والمرسلين وآل كل وأصحابهم أجمعين گوروان مترادا ಮಾನವಿಕ ಜಗತ್ತು ಬಹಳಷ್ಟು ಕುತೂಹಲದಿಂದ ವೀಕ್ಷಿಸುತ್ತಿರುವ ಜಗತ್ಪ್ರಸಿದ್ಧ ವಿದ್ವಾಂಸ ಸುಲ್ತಾನುಲ್ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಾನವತಾ ಯಾತ್ರೆಯ ನಾಯಕರಾಗಿರುವ ಶೇಖುನ ಸುಲ್ತಾನುಲ್ ಉಲಮಾ ಅವರೇ, ಕರ್ನಾಟಕ ಜಮಿಯತ್ತುಲ್ ಉಲಮಾದ ಅಧ್ಯಕ್ಷರಾಗಿರುವ ಶೇಖುನ ಬೇಕರ್ ಇಬ್ರಾಹಿಂ ಮುಸ್ಲಿಯಾರ್ ಅವರೇ, ಮಾಜಿ ಕೇಂದ್ರ ಸಚಿವರು, ಈ ಕರ್ನಾಟಕ ಯಾತ್ರಾ ತಂಡದ ನಿರ್ದೇಶಕರಾಗಿರುವ ಸಿಎಂ ಇಬ್ರಾಹಿಂ ಸಾಹೇಬರೇ, ವೇದಿಕೆ ಮೇಲಿರುವ ಎಲ್ಲ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದ ನಾಯಕರುಗಳೇ, ಕಳೆದ 25ನೇ ತಾರೀಕಿನಂದು ಅತ್ಯುತ್ತರ ಕರ್ನಾಟಕದ ಪರಮಶ್ರೇಷ್ಠ ಧಾರ್ಮಿಕ ಕೇಂದ್ರವಾದ ಗುಲ್ಬರ್ಗಾದ ಬಂದೇನವಾಸ್ ಅವರ ಸಾನ್ನಿಧ್ಯದಿಂದ ಪ್ರಾರಂಭಗೊಂಡ ಈ ಬೃಹತ್ತಾದ ಮಾನವತಾ ಯಾತ್ರೆ ಕಳೆದ ದಿನಗಳಲ್ಲಿ ಕರ್ನಾಟಕದ ವಿವಿಧ ರಾಜ್ಯಗಳನ್ನು ಹಾದು ಇದೀಗ ಮಲೆನಾಡ ರಾಜಧಾನಿಯಾಗಿರುವ ಶಿವಮೊಗ್ಗ ನಗರಕ್ಕೆ ಬಂದು ತಲುಪಿದೆ. ಈ ಯಾತ್ರೆಯ ಉದ್ದೇಶ ಲಕ್ಷ್ಯಗಳ ಬಗ್ಗೆ ಸವಿಸ್ತಾರವಾದ ಭಾಷಣಗಳು ಈಗಾಗಲೇ ನಡೆದಿದೆ. ಸುದೀರ್ಘವಾದ ಭಾಷಣಕ್ಕೆ ಈ ಸಂದರ್ಭ ಯೋಗ್ಯವಲ್ಲದ್ದರಿಂದ ಅನೇಕ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದರಿಂದ ನನ್ನ ಭಾಷಣವನ್ನು ಕೇವಲ ನಿಮಿಷಗಳಿಗೆ ಮಾತ್ರ ನಾನು ಸೀಮಿತಗೊಳಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈ ಜಗತ್ತಲ್ಲಿ ಅತ್ಯಂತ ಆಕರ್ಷಕವಾದ ಒಂದು ಘೋಷವಾಕ್ಯವಾಗಿದೆ ಮಾನವತೆ. ಹ್ಯುಮಾನಿಟಿ ಅಥವಾ ಮನುಷ್ಯತ್ವ, ಮಾನವತೆ ಎನ್ನುವುದಕ್ಕೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸ್ಥಾನವಿದೆ. ಆ ಮಾನವತೆ ಯಾವಾಗ ಈ ಜಗತ್ತಲ್ಲಿ ಸಂಪೂರ್ಣವಾಗಿ ಧಮನಗೊಳ್ಳುತ್ತದೋ, ಮಾನವೀಯ ಸಂದೇಶಗಳು ಸಂಪೂರ್ಣವಾಗಿ ಧಿಕ್ಕರಿಸಲ್ಪಟ್ಟು ಮನುಷ್ಯ ತನ್ನ ಶ್ರೇಷ್ಠವಾದ ಸೃಷ್ಟಿಯನ್ನು ಸಂಪೂರ್ಣವಾಗಿ ಅವಗಣಿಸಿ ಅವನು ದಾನವನ ಬದುಕನ್ನು ನಡೆಸಲು ಸಿದ್ಧರಾಗುವಂತಹ ಒಂದು ಸಂದರ್ಭದಲ್ಲಿ ಮಾನವತೆಯನ್ನು ಉದ್ದೀಪನಗೊಳಿಸುವಂತಹ ಸಿದ್ಧಾಂತಗಳು, ಜಾಗೃತಿಗಳು, ಚಳವಳಿಗಳು ಈ ನಾಡಿನಲ್ಲಿ ಬಹಳಷ್ಟು ಅಗತ್ಯವಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶ್ರೀಕೃಷ್ಣ ಭಗವಾನ್ ಭಗವದ್ಗೀತೆಗಳ ಮೂಲಕ ಉಪದೇಶ ನೀಡಿರುವ ಹಾಗೆ ಯಥಾ ಯಥಾ ಹಿ ಧರ್ಮಸ್ಯ ಗ್ರಾನಿರ್ಭವತಿ ಭಾರತ, ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಕ್ಕೆ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹಿಂದೂ ಧರ್ಮದಲ್ಲಿ ಭಗವಾನ್ ಎನ್ನುವ ರೀತಿಯಲ್ಲಿ ಸಂಬೋಧಿಸಲ್ಪಡುತ್ತಿರುವಂತಹ ಶ್ರೀಕೃಷ್ಣ ಅರ್ಜುನನೊಂದಿಗೆ ತನ್ನ ಧರ್ಮ ಯುದ್ಧಗಳ ಬಗ್ಗೆ ಪ್ರತಿಪಾದನೆ ಮಾಡುವಂತಹ ಶ್ರೀಮದ್ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಸಾಯುವಂತಹ ಒಂದು ಸಂದೇಶವಿದೆ. ಆ ಸಂದೇಶಗಳನ್ನು ಪ್ರತಿಪಾದನೆ ಮಾಡುವಂತಹ ಭಗವದ್ಗೀತೆಯಲ್ಲಿ ಯಾವ ಕಡೆಯಲ್ಲಿ, ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ ಧರ್ಮಗಳು ಸಂಪೂರ್ಣವಾಗಿ ಅವನತಿ ಹೊಂದಿ, ಮಾನವತೆ ಸಂಪೂರ್ಣವಾಗಿ ಅವನತಿ ಹೊಂದಿ, ದಾನವತೆ ಮತ್ತು ಕ್ರೌರ್ಯಗಳು ಈ ಜಗತ್ತಲ್ಲಿ ಮೆರೆದಾಡುವಾಗ ಈ ಜಗತ್ತಿನಲ್ಲಿ ಅಗತ್ಯವಾದಂತಹ ಮಾನವತೆಯನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ಯುಗ ಯುಗಾಂತರಗಳಲ್ಲಿ ಧಾರ್ಮಿಕ ಜಾಗರಣದ ಹರಿಕಾರರು ಎದ್ದು ಬರಲಿದ್ದಾರೆ ಎನ್ನುವ ಸಂದೇಶ ಶ್ರೀಮದ್ ವೇದಿಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇಸ್ಲಾಮಿನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂ ಕೂಡ ಆ ಮಾತನ್ನು ಹೇಳಿದ್ದಾರೆ. ಮಾನವತೆಯ ಸಂಸ್ಥಾಪನೆಗಾಗಿ ಮಾಡಲ್ಪಡುವ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಈ ಜಗತ್ತು ಬಹಳಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಸ್ವಾಗತಿಸಿದೆ. ಇವತ್ತು ನೀವು ಕೇಳಬಹುದು, ಕಾಂದಪುರಂ ಎಂಬಿ ಉಸ್ತಾದ್ ಈ ಯಾತ್ರೆಯನ್ನು ಕೈಗೊಳ್ಳುವ ಮೂಲಕ ಯಾವ ಸಂದೇಶವನ್ನು ಈ ನಾಡಿಗೆ ನೀಡುತ್ತಾ ಇದ್ದಾರೆ? ಉಸ್ತಾದರ ಯಾತ್ರೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. 25ನೇ ತಾರೀಕಿನಂದು ಗುಲ್ಬರ್ಗಾದಲ್ಲಿ ಉಸ್ತಾದರ ಯಾತ್ರೆಯು ಪ್ರಾರಂಭಗೊಂಡಾಗ ಆ ಯಾತ್ರೆಯ ಪ್ರಾರಂಭದ ವರದಿಯನ್ನು ಉಲ್ಲೇಖಿಸುತ್ತಾ ಟೈಮ್ಸ್ ಆಫ್ ಇಂಡಿಯಾ ಎನ್ನುವ ಪತ್ರಿಕೆ ಎಪಿ ಉಸ್ತಾದರ ಬಗ್ಗೆ ಹೇಳಿರುವುದು, ದ ಇಂಡಿಯನ್ ವರ್ಷನ್ ಆಫ್ ಇಬ್ನ್ ಬತೂತಾ, ಇಬ್ನ್ ಬತೂತಾ ಎನ್ನುವ ಜಾಗತಿಕ ಯಾತ್ರೆಯನ್ನು ನೀವು ನೋಡಿ ಚರಿತ್ರೆಗಳಲ್ಲಿ ಓದಿದ್ದೀರಿ. ಜಗತ್ತಿನಾದ್ಯಂತ ಯಾತ್ರೆಯನ್ನ ಮಾಡಿ ಮರುಕುಲವನ್ನು ಸಮುದ್ಧಾರಣ ಮಾಡಿ ಜಗತ್ತಿನ ಅಮೂಲ್ಯವಾದ ಚರಿತ್ರೆಗಳನ್ನ ಈ ನಾಡಿನ ಚರಿತ್ರಾಕಾಂಕ್ಷಿಗಳ ಮುಂದೆ ತೆರೆದಿಟ್ಟಂತಹ ಇಬ್ನ್ ಬತೂತಾ, ಆ ಇಬ್ನ್ ಬತೂತಾನ ಇಂಡಿಯನ್ ವರ್ಷನ್ ಭಾರತದ ಆವೃತ್ತಿಯಾಗಿದ್ದಾರೆ ಕಾಂದಪುರಂ ಉಸ್ತಾದ್ ಎನ್ನುವ ರೀತಿಯಲ್ಲಿ ಪತ್ರಿಕೆಗಳು ವರದಿ ಮಾಡಿತು. ಆ ಯಾತ್ರೆಗಳ ಮೂಲಕ ಎಪಿ ಉಸ್ತಾದ್ ಯಾವ ಸಾಧನೆಗಳನ್ನು ಮಾಡಿದ್ದಾರೆ ಎನ್ನುವುದು ನಿಮಗೆ ಈಗಾಗಲೇ ತಿಳಿದು ಬಂದಿದೆ. ಉಸ್ತಾದರ ಕಾರ್ಯಕ್ರಮಗಳ ಅತ್ಯಂತ ಶ್ರೇಷ್ಠವಾದ ಒಂದು ಸಂದೇಶ, ಭಾರತ ದೇಶದಲ್ಲಿ ಮದ್ಯಮುಕ್ತವಾದ ಕರ್ನಾಟಕದಲ್ಲಿ ಮದ್ಯಮುಕ್ತವಾದಂತಹ ಒಂದು ಚಳವಳಿ ಬರಬೇಕು. ವರ್ಷಗಳ ಹಿಂದೆ ಎಪಿ ಉಸ್ತಾದ್ ಕೇರಳ ಯಾತ್ರೆ ಕೈಗೊಂಡ ಸಂದರ್ಭದಲ್ಲಿ ಅದರ ಸಮಾರೋಪ ಮಹಾಸಮ್ಮೇಳನ
ಕೇರಳ ರಾಜಧಾನಿಯಾದ ತಿರುವನಂತಪುರಂ ನಡೆದಾಗ ಅಲ್ಲಿ ಸೇರಿದ್ದ ಲಕ್ಷಾಂತರ ಮಂದಿಯನ್ನು ಸೇರಿಸಿ ಕೇರಳ ಮುಖ್ಯಮಂತ್ರಿ ಶ್ರೀ ಉಮ್ಮನ್ ಚಾಂಡಿ ಅವರಿಗೆ ಎಪಿ ಉಸ್ತಾದ್ ಎಂಬ ಅಪೇಕ್ಷೆಯನ್ನು ಕೊಟ್ಟರು. ಅದೇನೆಂದರೆ ಕೇರಳವನ್ನು ಸಂಪೂರ್ಣ ಮದ್ಯಮುಕ್ತವನ್ನಾಗಿ ಮಾಡಬೇಕು. ಕೇರಳವ ಗೋಡ್ಸ್ ಓನ್ ಕಂಟ್ರಿ, ದೈವತ್ತಿಂದ ಸ್ವಂತ ನಾಡು. ಈ ಗೋಡ್ಸ್ ಓನ್ ಕಂಟ್ರಿಯಲ್ಲಿ ಮನುಷ್ಯ ಮದ್ಯವನ್ನು ಮದ್ಯಪಾನ ಮಾಡಿ ರಾಕ್ಷಸೀಯವಾದ ರೀತಿಯಲ್ಲಿ ಬದುಕುವುದನ್ನು ತಪ್ಪಿಸಲಿಕ್ಕಾಗಿ ಕೇರಳದಲ್ಲಿ ಮದ್ಯ ನಿರೋಧ ಮಾಡಬೇಕು ಎಂಬ ಅಪೇಕ್ಷೆಯನ್ನು ಕೇರಳ ಮುಖ್ಯಮಂತ್ರಿಯವರು ಇಟ್ಟಾಗ ಅದರಿಂದ ಇತ್ತೀಚೆಗೆ ನಡೆದಂತಹ ಕೇರಳದ ಸಂಪುಟ ಸಭೆಯಲ್ಲಿ ಕೇರಳದಲ್ಲಿ ಸಂಪೂರ್ಣವಾಗಿ ಮದ್ಯ ನಿರೋಧವನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. ಆದ್ದರಿಂದ ಸಹೋದರರೇ, ಇನ್ಶಾ ಅಲ್ಲಾ ಉಸ್ತಾದ್ ತನ್ನ ಯಾತ್ರೆಯುದ್ದಕ್ಕೂ ಮದ್ಯಮುಕ್ತ ಕರ್ನಾಟಕ ಎಂಬ ಸಂದೇಶವನ್ನು ತೀರಿಯುತ್ತಾ ಇದ್ದಾರೆ. ಇದೇ ಯಾತ್ರೆ ನವೆಂಬರ್ 2 ಮಂಗಳೂರು ಮಹಾನಗರದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಸಮಾರೋಪಗೊಳ್ಳುವಾಗ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ಅಲ್ಲೂ ಕೂಡ ಎಪಿ ಉಸ್ತಾದ್ ಜನತೆಯ ಮುಂದಿಡುವ ಸಂದೇಶ ಸಂಪೂರ್ಣ ಮದ್ಯಮುಕ್ತ ಕರ್ನಾಟಕ ಎಂಬುದಾಗಿದೆ. ಈ ರೀತಿ ಮನುಕುಲಕ್ಕೆ ಅಗತ್ಯವಾದಂತಹ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುತ್ತಾ ಮನುಷ್ಯತ್ವಕ್ಕೆ ಗೌರವ ಕೊಡುವಂತಹ ಆದೇಶಗಳನ್ನು ಸಲಹೆಗಳನ್ನು ಕೊಡುತ್ತಾ ಈ ಯಾತ್ರೆ ಮುಂದುವರಿಯುತ್ತಾ ಇದೆ. ಬಿಜಾಪುರದ ಮೂಲಕ ಯಾತ್ರೆ ಹಾದು ಬಂದಾಗ ಉಸ್ತಾದ್ ಅಲ್ಲೊಂದು ಸಲಹೆಯನ್ನು ಕೊಟ್ಟರು. ಬಿಜಾಪುರ ಎನ್ನುವುದು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ, ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪಾರಂಪರಿಕ ತಾಣಗಳಂತಹ ಒಂದು ನಾಡು. ಅಲ್ಲಿನ ಗೋಲ್ ಗುಂಬಜ್ ಮತ್ತು ಇಬ್ರಾಹಿಂ ರೋಜಾ ಜಗತ್ತಿನ ವಾಸ್ತುಶಿಲ್ಪದ ಅತ್ಯಂತ ಅದ್ಭುತಕರವಾದಂತಹ ಒಂದು ಆವೃತ್ತಿಯಾಗಿದೆ. ಆದ್ದರಿಂದ ಜಗತ್ತಿನ ಸಪ್ತ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಎನ್ನುವ ಅದ್ಭುತವಾದ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಮಲಿಕ್ ಸಂದಲ್ ಅದರ ಮಾದರಿಯನ್ನು ನೋಡಲಿಕ್ಕಾಗಿ ಬಂದದ್ದು. ಬಿಜಾಪುರದ ಗೋಲ್ ಗುಂಬಜ್ ಮತ್ತು ಇಬ್ರಾಹಿಂ ರೋಜಾವನ್ನು ನೋಡಿ ಅದರ ಮಾದರಿಯಲ್ಲೇ ಮಲಿಕ್ ಸಂದಲ್ ಬಹಳ ಪ್ರಶಸ್ತವಾದಂತಹ ತಾಜ್ ಮಹಲ್ ಅನ್ನು ಕಟ್ಟಿಸಿದ್ದಾನೆ, ಅದಕ್ಕೆ ಬೇಕಾದಂತಹ ಸಲಹೆಗಳನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಬಿಜಾಪುರ ಎನ್ನುವ ನಾಡು ಪಾರಂಪರಿಕ ತಾಣವಾಗಿದ್ದು ಪ್ರೇಕ್ಷಣೀಯ ಸ್ಥಳವಾಗಿದ್ದು ಈ ನಾಡಿನ ಚರಿತ್ರೆಯ ಅತ್ಯಂತ ಶ್ರೇಷ್ಠವಾದ ಸ್ಮಾರಕವಾಗಿದ್ದು ಅದಕ್ಕೆ ಅರ್ಹವಾದ ಗೌರವ ಸಿಗ್ತಾ ಇಲ್ಲ. ಆದ್ದರಿಂದಲೇ ಎಪಿ ಉಸ್ತಾದ್ ಬಿಜಾಪುರದಲ್ಲಿ ಕರೆಕೊಟ್ಟರು. ಬಿಜಾಪುರದಲ್ಲಿ ಒಂದು ಏರ್ಪೋರ್ಟ್ ಬೇಕು, ವಿಮಾನ ನಿಲ್ದಾಣ ಬೇಕು, ಮಾತ್ರವಲ್ಲ ಮೈಸೂರು ಹಂಪಿ ಎಂದು ಬಂಧಿಸುವ ರಸ್ತೆಯನ್ನ ಬಿಜಾಪುರದ ಮೂಲಕ ಹಾದು ಹೋಗುವ ಮೂಲಕ ಆ ಬಿಜಾಪುರ ಎನ್ನುವ ನಾಡು ಜಾಗತಿಕ ಪ್ರವಾಸಿಗಳಿಗೆ ಬಂದು ಹೋಗಲಿಕ್ಕೆ ಅತ್ಯಂತ ಸೂಕ್ತವಾದ ಒಂದು ಸ್ಥಳವಾಗಬೇಕು. ಈ ನಿಟ್ಟಿನಲ್ಲಿ ಹಾದು ಹೋಗುವ ದಾರಿಗಳುದ್ದಕ್ಕೂ ಅನೇಕ ರೀತಿಯ ಪ್ರಸ್ತಾವನೆಗಳನ್ನು ಈ ನಾಡಿಗೆ ಅಗತ್ಯವಾದ ರೀತಿಯಲ್ಲಿ ಹೇಳುತ್ತಾ ಈ ನಾಡಿನಲ್ಲಿ ಅತ್ಯಂತ ಹಿಂದುಳಿಯಲ್ಪಟ್ಟಂತಹ ವಿಭಾಗಕ್ಕೆ ಶೈಕ್ಷಣಿಕವಾದ ಕೇಂದ್ರಗಳಿಗೆ ಶಿಲಾನ್ಯಾಸ ಮಾಡುತ್ತಾ 25 ನಾಲೆಜ್ ವಿಲೇಜ್ ಗಳನ್ನ ಈ ಯಾತ್ರೆಯಲ್ಲಿ ಎಪಿ ಉಸ್ತಾದ್ ಘೋಷಣೆ ಮಾಡಿದ್ದಾರೆ. ಆ ನಾಲೆಜ್ ವಿಲೇಜ್ ಗಳಲ್ಲಿ 5 ಜ್ಞಾನ ಕೇಂದ್ರಗಳ ಶಿಲಾನ್ಯಾಸವನ್ನ ಈಗಾಗಲೇ ಕಳೆದ ಜಿಲ್ಲೆಗಳಲ್ಲಿ ಎಪಿ ಉಸ್ತಾದ್ ನಿರ್ವಹಣೆ ಮಾಡಿದ್ದಾರೆ. ಆ ಮೂಲಕ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕವಾದ ಉತ್ಥಾನಕ್ಕೆ ತನ್ನ ಬದುಕನ್ನು ಮುಡಿಪಿಟ್ಟಂತಹ ಉಸ್ತಾದರು ಇಲ್ಲಿ ಈ ರೀತಿ ಯಾತ್ರೆಯ ಮೂಲಕ ಮನುಕುಲವನ್ನು ಜಾಗೃತಿ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ನಾನು ದೀರ್ಘವಾಗಿ ಭಾಷಣ ಮಾಡುವುದಿಲ್ಲ. ಈ ಯಾತ್ರೆಯ ಮೂಲಕ ಇನ್ಶಾ ಅಲ್ಲಾ ನಮ್ಮ ಕರ್ನಾಟಕ ಮಾತ್ರವಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮಾನವತೆಯನ್ನು ಸಂಪೂರ್ಣವಾಗಿ ದಮನ ಮಾಡುವ ಕಾರ್ಯಕ್ರಮ ನಡೆಯುವಾಗ ಮಾನವತೆಯನ್ನು ಎತ್ತಿ ಹಿಡಿಯುವಂತಹ ಸಂದೇಶಗಳಿಗಾಗಿ ಈ ಜಗತ್ತು ಹಾತೊರೆಯುತ್ತಾ ಇರುವಾಗ ಇಸ್ಲಾಮಿನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನ ಅತ್ಯಂತ ದೊಡ್ಡ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿರುವ ತನ್ನ ಭಾಷಣದಲ್ಲಿ ಪ್ರವಾದಿಗಳು ಈ ಜಗತ್ತಿಗೆ ಕೊಟ್ಟಂತಹ ಒಂದು ಕರೆ ಇದೆ. ಅಯ್ಯೋ ಅನ್ನಾಸ್ ಇನ್ನ ರಬ್ಬಕುಂ ವಾಹಿದ್ ವಇನ್ನ ಅಬಾಕುಂ ವಾಹಿದ್ ಕುಲ್ಲುಕುಂ ಮಿನ್ ಆದಮ ವಆದಮ ಮಿನ್ ತುರಾಬ್ ಲೈಸ ಲಿಅರಬಿಯ್ಯಿನ್ ಫಲ್ಲುನ್ ಅಲಾ ಅಜಮಿ ವಲಾ ಲಿಅಬ್ಯದ ಫಲ್ಲುನ್ ಅಲಾ ಅಸ್ವದ್. ಓ ಮನುಷ್ಯರೇ, ಜಾತಿಗಳಾಗಿ, ಕುಲಗಳಾಗಿ, ಪಂಗಡಗಳಾಗಿ ನಿಮ್ಮನ್ನು ವಿಭಜಿಸಿದ್ದು ನಿಮ್ಮನ್ನು ಪರಸ್ಪರ ಗುರುತಿಸಲಿಕ್ಕಾಗಿ ಮಾತ್ರ. ಆದ್ದರಿಂದ ಅರಬನಿಗೆ ಅರಬೇತರನಿಗಿಂತ ಸ್ಥಾನವಿಲ್ಲ, ಕರಿಯನಿಗೆ ಬಿಳಿಯನಿಗಿಂತ ಸ್ಥಾನವಿಲ್ಲ ಎನ್ನುವ ಮಾತಿನ ಮೂಲಕ ಮಾನವತೆಯ ವಿಶಾಲವಾದ ಸಂದೇಶಗಳನ್ನು ಜಗತ್ತಿಗೆ ಸಾರಿದ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಸಂದೇಶಗಳ ಪ್ರತಿಪಾದನೆಯಾಗಿದೆ ಈ ಯಾತ್ರೆಯ ಲಕ್ಷ್ಯ. ಸಹೋದರರೇ, ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಆ ಮೂಲಕ ಜಗತ್ತಲ್ಲಿ ಎಲ್ಲಾ ಧರ್ಮಗಳು ಸಾರಿರುವ ಮಾನವತೆಯ ಸಂದೇಶ ಇಸ್ಲಾಂ ಧರ್ಮದಲ್ಲಿ ಜಗತ್ತಲ್ಲಿರುವ ಎಲ್ಲ ಮನುಷ್ಯರನ್ನು ಕೂಡ
ಎಲ್ಲ ಅರ್ಥದಲ್ಲೂ ಕೂಡ ಸಹೋದರನಾಗಿ ಕಾಣಲಾಗಿದೆ. ಮತ ಧರ್ಮಗಳ ಜಾತಿ ಪದಗಳ ಪಂಗಡಗಳಿಗೆ ಅತೀತವಾಗಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣುವ ಸಿದ್ಧಾಂತಗಳನ್ನು ಇಸ್ಲಾಂ ಮತ್ತೆ ಹಿಡಿದಿದೆ. ಅದೇ ರೀತಿ ಭಾರತ ದೇಶದ ಪ್ರಮುಖ ಧರ್ಮಗಳಾಗಿರುವ ಹಿಂದೂ ಧರ್ಮದಲ್ಲೂ ಕೂಡ ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ಸುಖವಾಗಿರಲಿ, ಎಲ್ಲರಿಗೂ ಕ್ಷೇಮ ಉಂಟಾಗಲಿ ಎನ್ನುವ ಸಂದೇಶವನ್ನು ಸಾರಲಾಗಿದೆ. ಹಿಂದೂ ಮಂದಿರಗಳಲ್ಲಿ ಪ್ರತಿನಿತ್ಯ ನಾವು ಕೇಳುವ ಸುಭಾಷಿತಂಗಳಲ್ಲಿ, ಸುಪ್ರಭಾತಂಗಳಲ್ಲಿ, ಅಲ್ಲಿರುವ ಮಂತ್ರಗಳಲ್ಲಿ, ಹಿಂದೂ ಧರ್ಮದ ಪ್ರಾರ್ಥನೆಗಳಲ್ಲಿ ಎಲ್ಲ ಮನುಷ್ಯರ ಕ್ಷೇಮಕ್ಕಾಗಿರುವ ಪ್ರಾರ್ಥನೆಗಳನ್ನ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸರ್ವೇ ಪಿಸುಕಿನ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮೇ ಭವಾತ್. ಎಲ್ಲರಿಗೂ ಕ್ಷೇಮ ಉಂಟಾಗಲಿ, ಎಲ್ಲರ ಸಂಕಟಗಳು ಮಾಯವಾಗಲಿ, ಎಲ್ಲರ ರೋಗಗಳು ಶಮನವಾಗಲಿ ಎನ್ನುವ ಸಂದೇಶವನ್ನ ಹಿಂದೂ ತನ್ನ ಮಂದಿರಗಳಲ್ಲಿ ಉದ್ಘೋಷಣೆ ಮಾಡುವಾಗ ವೈರಿಯನ್ನು ಕೂಡ ಪ್ರೀತಿಸು ಎನ್ನುವ ಉದಾತ್ತವಾದ ಸಿದ್ಧಾಂತಗಳನ್ನ ಚರ್ಚಿಗಳಲ್ಲಿ ಅವರ ಗುರುಗಳು ಅವರ ಧರ್ಮಕ್ಕೆ ಬೋಧನೆ ಮಾಡುತ್ತಾರೆ. ದ ಗೋಸ್ಪೆಲ್ ಅಕಾರ್ಡಿಂಗ್ ಟು ಮಾಥ್ಯೂ, ಮತ್ತಾಯಿ ಬರೆದ ಸುವಿಶೇಷಂನಲ್ಲಿ, ಸುವಾರ್ತೆಯಲ್ಲಿ, ಯು ಲವ್ ಯುವರ್ ಎನಿಮೀಸ್, ನಿನ್ನ ವೈರಿಗಳನ್ನು ಕೂಡ ಪ್ರೀತಿ ಮಾಡುವ ಎನ್ನುವ ಸಂದೇಶವನ್ನ ಜೀಸಸ್ ಕ್ರೈಸ್ಟ್ ಜಗತ್ತಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಜಗತ್ತಲ್ಲಿರುವ ಎಲ್ಲ ಮನುಷ್ಯರು, ಎಲ್ಲ ಧರ್ಮಾಚಾರ್ಯರುಗಳು ಕೂಡ ಮನುಷ್ಯತ್ವವನ್ನು ಗೌರವ ಮಾಡುವ ಸಂದೇಶ ಕರೆ ಕೊಟ್ಟಿದ್ದಾರೆ. ಅವನವರ ಆತ್ಮ ಸುಗತ್ತಿನಾಯ ಚರಿಕ್ಕುನ್ನವ ಅಪರನ್ನ ಸುಗತ್ತಿನಾಯವರೇಣ. ಕಳೆದ ಶತಮಾನವನ್ನು ಬೆಳಗಿಸಿದ ಬ್ರಹ್ಮಶ್ರೀ ನಾರಾಯಣ ಗುರು, ಜಗತ್ತಲ್ಲಿ ಧರ್ಮ ಯಾವುದಾದರೂ, ಜಾತಿ ಯಾವುದಾದರೂ, ಮನುಷ್ಯ ಇನ್ನೊಬ್ಬರಿಗೆ ಉಪಕರಿಸುವ ರೀತಿಯಲ್ಲಿ ಬದುಕಬೇಕು ಎನ್ನುವ ಸಂದೇಶವನ್ನು ಕರೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಂದೇಶಗಳ ಪ್ರತಿಪಾದನೆಗಳ ಮೂಲಕ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠವಾದ ನಾಳೆಯನ್ನು ಕಟ್ಟುವ ಪ್ರಯತ್ನಕ್ಕೆ ಕಾಂಡ ನಿರ್ಮಿಸುತ್ತಾರೆ. ಈ ಯಾತ್ರೆಯ ಮೂಲಕ ಶಿಲಾನ್ಯಾಸವನ್ನು ಹಾಕಿದ್ದಾರೆ. ಸುನ್ನಿ ವಿದ್ಯಾರ್ಥಿ ಒಕ್ಕೂಟ ಎನ್ನುವ ಸಂಘಟನೆ ಅದರ ಬೆಳ್ಳಿ ಹಬ್ಬದ ಅಂಗವಾಗಿ ಈ ಪವಿತ್ರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 25 ವರ್ಷಗಳಲ್ಲಿ ನಾಡಿನ ಯುವ ಜನತೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ ಧರ್ಮ ಪ್ರಜ್ಞೆಯನ್ನು ಮೂಡಿಸಿ ಅಚ್ಚುಕಟ್ಟಾದ ಸಮೂಹವೊಂದರ ನಿರ್ಮಾಣಕ್ಕಾಗಿ ಕಠಿಣ ಪ್ರಯತ್ನ ಮಾಡುತ್ತಿರುವ SSF ಅದು ಇವತ್ತು 25 ಹರೆಯದಲ್ಲಿ ಬಂದು ನಿಂತಾಗ ಈ ನಾಡಿನಲ್ಲಿ ಈ SSF ನ ಬೆಳ್ಳಿ ಹಬ್ಬ ಮಾನವತೆಯ ಸಂದೇಶವನ್ನು ಜಾಗೃತಿಗೊಳಿಸುವ ಮೂಲಕ ಆಗಿರಬೇಕು ಎಂಬ ಮೂಲಕ ಈ ಯಾತ್ರೆಯನ್ನು ನಾವು ನಡೆಸುತ್ತಾ ಇದ್ದೇವೆ. ಆದ್ದರಿಂದ ಕಟ್ಟಕಡೆಯದಾಗಿ ನನ್ನ ಪ್ರೀತಿಯ ಸಹೋದರ ನಾನು ಮುಗಿಸ್ತಾ ಇದ್ದೇನೆ. ಕಟ್ಟಕಡೆಯದಾಗಿ ಧರ್ಮಗಳ ಈ ಜಾಗೃತಿಗಳು, ಮನುಷ್ಯರು ಅದನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ಎಲ್ಲಾ ಧರ್ಮಗಳು ಸಾರಿರುವ ಮಾನವತೆಯ ಸಂದೇಶವನ್ನು ಎತ್ತಿ ಹಿಡಿದು ಉಜ್ವಲವಾದ ನಾಳೆಗಾಗಿ ಪ್ರಯತ್ನ ಮಾಡಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜಗತ್ತಲ್ಲಿ ಯಾವ ಧರ್ಮ ಕೂಡ ಮನುಷ್ಯರನ್ನ ಯಾವುದೇ ರೀತಿಯ ಸಂಘರ್ಷಕ್ಕಾಗಿ ಗಳಿಸಿಲ್ಲ. ಮಜ್ಹಬ್ ನಹಿ ಸಿಕಾತ ಆಪಸ್ ಮೇ ವೈ ರಕ್ಷಣ ಹಿಂದಿ ಹೇ ಹಮ್ಮ ತನ್ ಹೇ ಹಿಂದೂ ಸಿಥಾನ್ ಹಮಾರ. ಆ ರೀತಿಯಲ್ಲಿ ಧರ್ಮಗಳು ಕಲಿಸಿರುವ ಮಾನವತೆಯ ಸಂದೇಶಗಳನ್ನು ಸಂಪೂರ್ಣವಾಗಿ ಜೀವಮಾನದಲ್ಲಿ ಅಳವಡಿಸಿಕೊಂಡು ಉಜ್ವಲವಾದ ನಾಡನ್ನು ಕಟ್ಟುವ ಈ ಮಹಾಯಜ್ಞದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ಕರೆಗೊಡುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಸಹೋದರರೇ, ಏಪಿ ಉಸ್ತಾದ ಯಾತ್ರೆಯ ಮೂಲಕ ನಾವೊಂದು ನಾಡನ್ನು ಕಟ್ಟಲು ಹೊರಟಿದ್ದೇವೆ. ಕೋಮುವಾದಗಳಿಲ್ಲದ, ಗ್ರೂಪಿಸಂಗಳಿಲ್ಲದ, ಗುಂಪುಗಾರಿಕೆಗಳಿಲ್ಲದ, ಮಾನವತೆಯನ್ನು ಯಾವ ರೀತಿಯಲ್ಲೂ ಕೂಡ ದಮನ ಮಾಡದ, ಎಲ್ಲರಿಗೂ ಕೂಡ ಸ್ವಚ್ಛಂದವಾಗಿ ಶಾಂತವಾಗಿ ಬದುಕಲು ಸಾಧ್ಯವಾಗುವ ಒಂದು ಉದಾತ್ತವಾದ ಕರ್ನಾಟಕವನ್ನು ಏಪಿ ಉಸ್ತಾದ ಕನಸು ಕಾಣುತ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೋರುತ್ತಾ ಕಟ್ಟುವೆವು ನಾವು ಹೊಸ ನಾಡೊಂದನು, ಹೊಸದ ಬೀಡೊಂದನು ಕಟ್ಟುವೆವು ನಾವು ಹೊಸ ನಾಡೊಂದನು, ಹೊಸದ ಬೀಡೊಂದನು ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರೇಡಿ ಮಾಂತ್ರಿಕನ ಮಾಟ ಮಸರುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ರೀಸಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದು, ಹೊಸ ನಾಡೊಂದನು, ಹೊಸದ ಬೀಡೊಂದನು ಎನ್ನುವ ಮಾತನ್ನು ಹೇಳುತ್ತಾ ಈ ಯಾತ್ರೆಯ ಉದ್ದೇಶ ಲಕ್ಷ್ಯಗಳು ಸಂಪೂರ್ಣವಾಗಿ ಸಫಲವಾಗಿ ಮಾನವತೆ ಎಂಬ ಮಹಾಪ್ರಪಂಚ ಇಲ್ಲಿ ಸೃಷ್ಟಿಯಾಗಲಿ ಎನ್ನುವ ಹಾರೈಕೆಯೊಂದಿಗೆ ನನ್ನ ಮಾತೆ ವಿರಾಮ.